ಕಾಪ್ರೆ ಶಾಸಕರಾದ ಶ್ರೀಮಂತ ಪಾಟೀಲ್ ಅವರು ಮಾನ್ಯತೆ ಮಿನಿಸ್ಟರ್ ಇದ್ದಾಗ ನಮ್ಮ ಕಾಗೋಡು ಮತಕ್ಷೇತ್ರಕ್ಕೆ ಬಹಳಷ್ಟು ಕೆಲಸ ಮಾಡ್ಯಾರ. ಚರಂಡಿ, ರಸ್ತೆ ಕಾಮಗಾರಿ, ಕುಡಿಯುವ ನೀರಿನ ಸೌಲಭ್ಯ, ಶಾಲಾ ಕಾಲೇಜುಗಳು, ಆಮೇಲೆ ಇನ್ನೂ ಕರ್ನಾಟಕ ರಾಜ್ಯಾದ್ಯಂತ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅವರು. ಮತ್ತು ಮತಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಮತಕ್ಷೇತ್ರದ ತಾತ್ಯಾಭಿಮಾನಿ ಬಳಗದಿಂದ ಕೇಳ್ಕೊಳ್ಳೋದು ಏನಂದ್ರೆ, ತಾತ್ಯಗಳಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮತಕ್ಷೇತ್ರದ ತಾತ್ಯಾಭಿಮಾನಿ ಬಳಗದಿಂದ ಕೇಳ್ಕೊಳ್ತಾ ಇದ್ದೀವಿ. ಅದು ಕೊಡದೇ ಇದ್ದರೆ ಬಿಜಾಪುರ ಟು ಬೆಳಗಾವಿ ಮೇನ್ ಹೈವೇ ಇದ್ಲ, ಅದನ್ನು ಬಂದ್ ಮಾಡಿ ಉಗ್ರ ಹೋರಾಟನೂ ಮಾಡ್ತೀವಿ ಅಂತೇಳಿ ಕರ್ನಾಟಕ ರಾಜ್ಯಕ್ಕೆ ಮುಟ್ಟುವಂಥ ಕೆಲಸವನ್ನು ಮಾಡಬೇಕು. ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ. ಸರ್ಕಾರ ರಚನೆ ನಮ್ಮ ತಾತ್ಯಗಳಿಗೆ ಏನು ಮಿನಿಸ್ಟರ್ ಸ್ಥಾನ ಕೊಡ್ಲಿಕ್ಕಂದ್ರೆ ನಾವು ಮತಕ್ಷೇತ್ರದ ಟೋಟಲ್ ಅಭಿಮಾನಿ ಬಳಗದವರು ಎಲ್ಲ ಕೂಡ ಉಗ್ರ ಪ್ರತಿಭಟನೆ ಮಾಡಿ ರಸ್ತೆ ಮತಕ್ಷೇತ್ರದಲ್ಲಿ ಯಾವುದೇ ರಸ್ತೆಯನ್ನು ಎಲ್ಲ ಬಂದ್ ಮಾಡಿ ಉಗ್ರ ಹೋರಾಟ ಕೈಗೊಳ್ತೀವಿ. ಮೊದಲು ಸರ್ಕಾರ BJP ಸರ್ಕಾರ ರಚನೆ ಆಗಲಿಕ್ಕೆ ಮೇನ್ 11 ಶಾಸಕರಲ್ಲಿ ನಮ್ಮ ಶಾಸಕರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಸಚಿವ ಸ್ಥಾನ ಕೊಡಲೇಬೇಕು, ಕೊಡದೇ ಇದ್ರೆ